ನಮಸ್ಕಾರ ಎಲ್ಲರಿಗೂ, ವಸಮನಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಕಿಚನ್ನಲ್ಲಿ ತೊಂಡೆಕಾಯಿ ಫ್ರೈನ ಥಟ್ಟಂತ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಬರೀ 10 ನಿಮಿಷ ಸಾಕು ಈ ಫ್ರೈ ಮಾಡ್ಕೊಳ್ಳೋಕ್ಕೆ. ತುಂಬ ರುಚಿ ಕೂಡ, ಅನ್ನ ಸಾರು ಅಥವಾ ಅನ್ನ ಮೊಸರು ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ನು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು 1/2 kg ತೊಂಡೆಕಾಯಿನ ತೊಗೊಂಡಿದ್ದೀನಿ, ಅದನ್ನು ಉದ್ದುದ್ದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನು 1/2 kg ತೊಂಡೆಕಾಯಿನ ತೊಗೊಂಡು ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಎಣ್ಣೆನ ಕಾಯಕ್ಕಿಡ್ತಾ ಇದ್ದೀನಿ. ಸೊ ಇವಾಗ ಎಣ್ಣೆನ ಇಲ್ಲಿ ಕಾಯಿಸೋಕ್ಕಿಟ್ಬಿಟ್ಟು ನಾವು ಈ ಫ್ರೈ ಮಾಡ್ಕೋಬೇಕಾದಂತಹ ತೊಂಡೆಕಾಯಿನ ರೆಡಿ ಮಾಡ್ಕೊಳ್ಳೋಣ. ತೊಂಡೆಕಾಯಿಗೆ ನಾನು 2 tbsp ಕಾರ್ನ್ಫ್ಲೋರ್ನ ಸೇರಿಸ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕಿದ್ರೆ ಕ್ರಿಸ್ಪಾಗಿ ಬರುತ್ತೆ ಅಂತ ಕಾರ್ನ್ಫ್ಲೋರು. ಮತ್ತು ಒಂದು ಸ್ವಲ್ಪ ಉಪ್ಪು, ಆ ತೊಂಡೆಕಾಯಿ ಮಾತ್ರ ಆಗುವಂಥ ಸ್ವಲ್ಪನೇ ಉಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಆದಾಗ ಒಂದು ಲೈಟ್ ಲೇಯರ್ ಬರುತ್ತೆ ತೊಂಡೆಕಾಯಿ ಮೇಲೆ, ಅಷ್ಟೇ ಸಾಕು. ಇವಾಗ ನಾವು ಇಲ್ಲಿ ಚೆನ್ನಾಗಿ ಕಾದಿರುವಂತಹ ಎಣ್ಣೆಗೆ ನಾವು ತೊಂಡೆಕಾಯಿನ ಹಾಕೋಣ. ಇದನ್ನು ಹಾಕಿ ಹದವಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಕಲರ್ ಚೇಂಜ್ ಆಗುತ್ತೆ, ಲೈಟ್ ಬ್ರೌನಾಗಿ ಆಗುತ್ತೆ. ಆ ಟೈಮಲ್ಲಿ ಅದು ಕ್ರಿಸ್ಪಿಯಾಗೇ ಆಗಿರುತ್ತೆ ಅಂತ ಲೆಕ್ಕ ನೋಡಿ. ಈ ಥರ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಈ ಥರ ಕ್ರಿಸ್ಪಾಗಿ ಆದಾಗ ನಾವು ಅದನ್ನು ಒಂದು ಬಟ್ಟಲಿನಲ್ಲಿ ತೆಗೆದಿಟ್ಕೊಳ್ಳೋಣ. ಸೊ ಇದೇ ಥರ ನಾವು ಇನ್ನೊಂದು ಸರ್ತಿನೂ ಕೂಡ ತೊಂಡೆಕಾಯಿನ ಹಾಕಿ ಅದನ್ನು ಕೂಡ ಹದವಾಗಿ ನಿಧಾನಕ್ಕೆ ಅದನ್ನು ಫ್ರೈ ಮಾಡಿಕೊಂಡು ಅದನ್ನು ಕೂಡ ಒಂದು ಬಟ್ಟಲಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ನಾನು ಕರಿಬೇವಿನ ಸೊಪ್ಪು ತೊಗೋತಾ ಇದ್ದೀನಿ, ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದನ್ನು ಕೂಡ ಲೀವ್ಸ್ ಪಾತ್ರೆ ತೆಗೆದು ಈ ಥರ ಕರಿಬೇವಿನ ಸೊಪ್ಪು ಕೂಡ ಅದಕ್ಕೆ ಹಾಕ್ತಿದ್ದೀನಿ. ಇದಕ್ಕೆ ನಾನು 100 gramನಷ್ಟು ಕಡಲೆ ಬೀಜ, ಇದು ತಿನ್ನಬೇಕಾದ್ರೆ ಸೈಡ್ ಡಿಶಲ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಾನು ಕಡಲೆ ಬೀಜನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ನಾನು ಹದವಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ. ಇದು ಕೂಡ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗುತ್ತೆ, ಮತ್ತು ಸ್ಪ್ಲಿಟ್ ಆಗುತ್ತೆ, ಒಂದೊಂದು ನಟ್ಟು ಸ್ಪ್ಲಿಟ್ ಆಗುತ್ತೆ, ಆವಾಗ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಲೆಕ್ಕ. ಸೊ ಇವಾಗ ನಾನು ಅದನ್ನು ಕೂಡ ಇವೆಲ್ಲ ಫ್ರೈ ಮಾಡಿರುವಂತಹ ತೊಂಡೆಕಾಯಿ ಜೊತೆಗೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾವು ಸ್ವಲ್ಪ ಮಸಾಲೆ ಪೌಡ್ರ್ ಆ್ಯಡ್ ಮಾಡೋಣ. ನಾವಾಗಲೇ ತುಂಬ ಕಮ್ಮಿ ಉಪ್ಪನ್ನು ಆ್ಯಡ್ ಮಾಡಿದ್ವಿ. ಸೊ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹುಳಿ ಪುಡಿನ ನಾನು ಮುಂಚೆನೇ ಹೇಳಿದ್ದೆ, ನಾವು ಮಾಡಿರೋ ಹುಳಿ ಪುಡಿ ಒಂದು ಮಾಸ್ಟರ್ ಪೌಡರ್ ಅಂತ. ಎಲ್ಲ ಕಾಳುಗಳನ್ನು ಹದವಾಗಿ ಹುರಿದು ಮಾಡ್ಕೊಂಡಿರ್ತೀವಿ. ಸೊ ನಾನು ಹುಳಿ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ ಅಂತ. ಮತ್ತು ಸ್ವಲ್ಪ ಇಂಗನ್ನು ಕೂಡ ನಾನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ತೊಂಡೆಕಾಯಿ ಫ್ರೈ, ಇದು ಅನ್ನ ಸಾರು ಅಥವಾ ಅನ್ನ ಮೊಸರು ಜೊತೆ ಪಕ್ಕದಲ್ಲಿ ಹಾಕ್ಕೊಂಡು ತಿಂತಿದ್ರೆ ನೀವು 2 ಹೊತ್ತು ತಿನ್ನೋದು, ಜಾಸ್ತಿ ತಿನ್ನೋದಂತೂ ಗ್ಯಾರಂಟಿ. ತುಂಬ ಚೆನ್ನಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.